ನಮಸ್ಕಾರ ನಾನು ಶಶಿಕಲಾ ಮೋಹನ್ ಜೋಶಿ ರಾಷ್ಟ್ರಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಜಿ ಎಸ್ ಎಸ್ ಅವರನ್ನು ನಿಮಗೆ ನಾನು ಪರಿಚಯ ಮಾಡಿಕೊಡುತ್ತೇನೆ ಎಂದು ಹೇಳಿದರೆ ಅದು ಹಗಲು ಹೊತ್ತಿನಲ್ಲಿ ಕಂದೀಲು ಹಿಡಿದು ಸೂರ್ಯನನ್ನು ತೋರಿಸುತ್ತೇನೆ ಎನ್ನುವಷ್ಟೇ ಹಾಸ್ಯಾಸ್ಪದವಾದೀತು ಯಾಕೆಂದರೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಕರ್ನಾಟಕದ ಜನತೆಗೆ ಈಗಾಗಲೇ ಚಿರಪರಿಚಿತರು ಆದರೂ ಕರ್ನಾಟಕ ರಾಜ್ಯೋತ್ಸವದ ಈ ಮಾಸದಲ್ಲಿ ಅವರನ್ನು ನೆನೆಯುವುದರಿಂದ ಕನ್ನಡ ಮಾಸಾಚರಣೆಯು ಇನ್ನಷ್ಟು ಅರ್ಥಪೂರ್ಣವಾಗುವುದು ಎಂಬ ಸದಾಶಯದಿಂದ ಈ ಸಾಹಸಕ್ಕೆ ಕೈಹಾಕಿದ್ದೇನೆ ಜಿ ಎಸ್ ಶಿವರುದ್ರಪ್ಪನವರು ಅಥವಾ ಜಿ ಎಸ್ ಎಸ್ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರರ ಫೆಬ್ರವರಿ ಏಳರಂದು ಜನಿಸಿದರು ಇವರ ತಂದೆ ಶಾಂತವೀರಪ್ಪನವರು ಶಾಲಾ ಉಪಾಧ್ಯಾಯರಾಗಿದ್ದರು ತಾಯಿಯ ಹೆಸರು ವೀರಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬಿ ಎ ಆನರ್ಸ್ ಹಾಗೂ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಎಂಎ ಸ್ನಾತಕೋತ್ತರ ಪದವಿಯಲ್ಲಿ ಮೂರು ಸುವರ್ಣ ಪದಕಗಳನ್ನು ಪಡೆದರು ಕುವೆಂಪುರವರ ನೆಚ್ಚಿನ ಶಿಷ್ಯರಾಗಿದ್ದ ಶಿವರುದ್ರಪ್ಪನವರು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎಂಬ ಗ್ರಂಥಕ್ಕೆ ಎಚ್ ಡಿ ಪದವಿಯನ್ನು ಪಡೆದರು ತಾವು ಓದಿದ ವಿಶ್ವವಿದ್ಯಾಲಯದಲ್ಲಿಯೇ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿದರು ಹತ್ತೊಂಬತ್ ನೂರ ಅರವತ್ತ ಮೂರರಿಂದ ಹತ್ತೊಂಬತ್ ನೂರ ಅರವತ್ತಾರರವರೆಗೆ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ರೀಡರ್ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾದರು ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೂ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದರು ಇವರು ಸಮರ್ಥ ಆಡಳಿತಗಾರರು ಕನ್ನಡಪರ ನಿಷ್ಠಾವಂತ ಹೋರಾಟಗಾರರು ಆಗಿದ್ದರು ಸಾಮಗಾನದಿಂದ ಪ್ರೀತಿ ಇಲ್ಲದ ಮೇಲೆ ಅಲ್ಲಿಯವರೆಗೆ ಸುಮಾರು ಹದಿಮೂರು ಕವನ ಸಂಕಲನಗಳು ಅನೇಕ ವಿಮರ್ಶಾತ್ಮಕ ಕೃತಿಗಳು ನಾಲ್ಕು ಪ್ರವಾಸ ಕಥನಗಳು ಅಲ್ಲದೆ ಕರ್ಮಯೋಗಿ ಎಂಬ ಸಿದ್ದರಾಮನ ಜೀವನ ಚರಿತ್ರೆಯನ್ನು ಇವರು ಬರೆದಿದ್ದಾರೆ ಶಿವರುದ್ರಪ್ಪನವರು ಕವಿ ಮಾತ್ರವಲ್ಲ ಬರಹಗಾರ ವಿಮರ್ಶಕ ವಿಶ್ಲೇಷಕ ಹಾಗೂ ನವೋದಯ ಮತ್ತು ನವ್ಯ ಪ್ರಕಾರಗಳೆರಡರಲ್ಲೂ ಸಾಹಿತ್ಯವನ್ನು ರಚಿಸಿದ ಸಮರ್ಥರು ಅವರು ಏಕಕಾಲಕ್ಕೆ ಅಧ್ಯಾಪಕರಾಗಿ ವಿಮರ್ಶಕರಾಗಿ ಮೀಮಾಂಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಈ ಮೂರು ವ್ಯಕ್ತಿತ್ವದಿಶ್ ಸಮ್ಮಿಶ್ರಣ ಅವರ ಬರಹಗಳಲ್ಲಿ ಎದ್ದು ಕಾಣುತ್ತಿತ್ತು ಹಾಗಾಗಿಯೇ ಅವರ ಬರಹಗಳಲ್ಲಿ ಸಮಚಿತ್ತತೆ ಸಮಚಿತ್ತತೆಯನ್ನು ನಾವು ಕಾಣಬಹುದು ಶಿವರುದ್ರಪ್ಪನವರ ಕವಿತೆಗಳು ಹಾಗೂ ಆ ಕವಿತೆಗಳ ಒಂದೊಂದು ಚರಣವು ಬಹಳ ಭಾವಪೂರ್ಣವೂ ಅರ್ಥಪೂರ್ಣವೂ ಆಗಿವೆ ಉಡುಗಣ ವೇಷ್ಟಿತ ಹಾಡು ಹಳೆಯದಾದರೇನು ಭಾವನವನವೀನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇಷ್ಟೇ ಅಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಬ್ಬಾ ಇದು ಒಂದೇ ಕವಿತೆ ಸಾಲದೆ ಕವಿಯನ್ನು ಉತ್ತುಂಗಕ್ಕೇರಿಸಲು ಎಂತಹ ಭಾವಪೂರ್ಣವಾದ ಕವಿತೆ ಇದು ಬಹುಶಃ ಈ ಕವಿತೆ ಎಲ್ಲ ಕಾಲಕ್ಕೂ ಪ್ರಸ್ತುತ ಯೋಗ್ಯ ಕವಿತೆ ಎಂದು ನನಗನಿಸುತ್ತದೆ ತಮ್ಮ ಗುರುಗಳಾದ ತಸು ಶ್ಯಾಮರಾಯರಿಗಾಗಿ ಅವರು ಬರೆದ ಎದೆ ತುಂಬಿ ಹಾಡಿದೆನು ಅಂದು ನಾನು ಎಂಬ ಕವಿತೆ ಈಗ ಸಾರ್ವಕಾಲಿಕ ಕವಿತೆಯಾಗಿದ್ದು ಇತಿಹಾಸ ಈ ಕವಿತೆಯ ಕವಿಭಾವಕ್ಕೆ ಹಾಡಾಗಿ ನಾಡಿನ ಮನೆ ಮನೆಗೆ ತಲುಪಿಸಿ ಕರುನಾಡ ಜನತೆಯೇ ಗುನುಗುನಿಸುವಂತೆ ಮಾಡಿದವರು ಮೈಸೂರಿನ ಅನಂತಸ್ವಾಮಿಯವರು ಸಾಹಿತ್ಯದ ಗಂಧಗಾಳಿ ಗೊತ್ತಿಲ್ಲದವರಿಗೂ ಅಷ್ಟೇ ಏಕೆ ನನ್ನ ಮೊಮ್ಮಗ ಕಬೀರ್ ಮೋಹನ್ ಮೂರು ವರ್ಷದ ಕಂದನು ಈ ಎದು ತುಂಬಿ ಹಾಡಿದೆನು ಅಂದು ನಾನು ಎನ್ನುವ ಕವಿತೆಯ ಸಾಹಿತ್ಯದ ಲಾಲಿತ್ಯವನ್ನು ಲಯವನ್ನು ಹಾಡುವ ಪರಿ ನೋಡಿದಾಗ ಆ ಕವಿತೆಯಲ್ಲಿರುವ ಸತ್ವ ಶಕ್ತಿ ಎಂಥದ್ದು ಎಂಬುದರ ಅರಿವಾಗುತ್ತದೆ ನಮಗೆ ಶಿವರುದ್ರಪ್ಪನವರ ಪ್ರಥಮ ಒಲವು ಕವಿತೆಯಾದರೂ ಅವರಿಗೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದ್ದು ಅವರ ಗದ್ಯ ಕೃತಿಯಾದ ಕಾವ್ಯಾರ್ಥ ಚಿಂತನಕ್ಕೆ ಅವರ ಕಾವ್ಯಾರ್ಥ ಚಿಂತನ ಮತ್ತು ವಿಮರ್ಶೆಯ ಪೂರ್ವ ಪಶ್ಚಿಮಗಳು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಸಾಹಿತ್ಯ ಆಸಕ್ತರಿಗೂ ಮಹತ್ವದ ಆಕಾರಗಳಾಗಿವೆ ಡಾಕ್ಟರ್ ಶಿವರುದ್ರಪ್ಪನವರಿಗೆ ಸಂದ ಪ್ರಶಸ್ತಿಗಳು ಹಲವಾರು ಪಂಪ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆನಾಕೃ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಪ್ರವಾಸ ಕಥನವಾದ ಮಾಸ್ಕೋ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಎಂಬ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಇವು ಮುಖ್ಯವಾದವುಗಳು ನವೆಂಬರ್ ಒಂದು ಎರಡು ಸಾವಿರದ ಆರರಂದು ಸುವರ್ಣ ಕರ್ನಾಟಕ ರಾಜ್ಯೋತ್ಸವದಂದು ಕರ್ನಾಟಕ ಸರ್ಕಾರ ಶಿವರುದ್ರಪ್ಪನವರಿಗೆ ರಾಷ್ಟ್ರಕವಿ ಎಂದು ಘೋಷಿಸಿತು ಮೊದಲನೆಯ ರಾಷ್ಟ್ರಕವಿ ಗೋವಿಂದ ಪಯ್ಯವರು ಎರಡನೆಯವರು ಇವರ ಗುರುಗಳಾದ ಕುವೆಂಪು ನಂತರ ಮೂರನೆಯ ರಾಷ್ಟ್ರಕವಿಯಾದವರು ನಮ್ಮ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇಂತಹ ಮೇರು ವ್ಯಕ್ತಿತ್ವದ ಕವಿ ಎರಡು ಸಾವಿರದ ಹದಿಮೂರರ ದಶಂಬರ ಇಪ್ಪತ್ಮೂರರಂದು ನಮ್ಮ ನಗಲಿ ನಮ್ಮ ನಗಲಿದರು ಆ ದಿವ್ಯ ಚೇತನಕ್ಕೆ ನನ್ನ ಕೋಟಿನ ಮನಗಳು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಕವಿಯ ಆಶಯದಂತೆ ನಮ್ಮ ಅಹಮ್ಮಿನ ಕೋಟೆಯನ್ನೊಡೆದು ನಮ್ಮ ಹತ್ತಿರವಿರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸೋಣ ಈ ಪ್ರಾತಸ್ಮರಣೀಯ ಕವಿವರಿಯರ ಸ್ಮರಣೆಯನ್ನು ಮಾಡುವ ಸದಾವಕಾಶವನ್ನಿತ್ತ ಸುವಿಚಾರ ವಾಹಿನಿಯ ಪ್ರತ್ಯಗ್ರ ಲೇಖಕ ಶ್ರೀ ಹನುಮಂತ ದೇಶ್ ಕುಲ್ಕರ್ಣಿ ಹಾಗೂ ಅವರ ಬಳಗಕ್ಕೆ ಮತ್ತು ನಿಮಗೆ ನಾನು ಚಿರಋಣಿ